ಬಸವೈಟೆ ಚಾನಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಚಾಪ್ಟರ್ಲ್ಲಿ ಬರ್ತಕ್ಕಂಥ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಆ್ಯಂಡ್ ಟ್ರಾನ್ಸ್ಡ್ಯೂಸರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರಬೇಕನ್ನೋದು ಕೂಡ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಇನ್ನಿದು ಇದಕ್ಕಿಂತ ಮುಂಚೆ ನಾವು ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ನೋಡೋಕ್ಕೆ ಮುಂಚೆ ಹಿಂದಿನ ವಿಡಿಯೋಗಳಲ್ಲಿ ಟ್ರಾನ್ಸ್ಡ್ಯೂಸರ್ ಅಂದ್ರೂ ಅದರಲ್ಲಿ ಯಾವ ಟೈಪ್ಸ್ ಇರುತ್ತೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಪಾಸಿವ್ ಟ್ರಾನ್ಸ್ಡ್ಯೂಸರ್ಸಲ್ಲಿ ಯಾವ್ಯಾವ ರೀತಿ ಇದಾವೆ ಅಂತ ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ವಿ ನಾವು. ಸೊ ಆ ವಿಡಿಯೋ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನ ಕೂಡ ನೋಡ್ಬೋದು. ಇನ್ನು ಇವತ್ತಿನ ಟಾಪಿಕ್ ಬಗ್ಗೆ ನೋಡೋದಾದರೆ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್. ಸೊ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಅಂದರೆ ಇನ್ ದಿಸ್ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ಸ್ ನೋ ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಈಸ್ ರಿಕ್ವೈರ್ಡ್ ಆ್ಯಂಡ್ ದ ಡಿವೈಸ್ ಇಟ್ ಸೆಲ್ಫ್ ಜನರೇಟ್ಸ್ EMF. ಸೊ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಗಳಿಗೆ ಅವು ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಎಕ್ಸ್ಟರ್ನಲ್ ಪವರ್ ಸೋರ್ಸು ಬೇಕಾಗಿಲ್ಲ. ಆ್ಯಂಡ್ ಅದಲ್ಲದೇ ಈ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ವರ್ಕ್ ಮಾಡಬೇಕಾದ್ರೆ ತಾವಾಗಿಯೇ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಜನ್ರೇಟ್ ಮಾಡ್ತವೆ. ಸೊ ಯಾವುದೇ ರೀತಿ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕಾಗಲ್ಲ ಈ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಈ ವರ್ಕ್ ಮಾಡಬೇಕಾದ್ರೆ ಸೆಲ್ಫ್ EMF ಜನ್ರೇಟ್ ಮಾಡ್ತವೆ. ಸೊ ಸಮ್ ಆಫ್ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಬಗ್ಗೆ ನೋಡೋದಾದರೆ ಥರ್ಮೋಕಪಲ್, ಮೂವಿಂಗ್ ಕಾಯಿಲ್, ಪೀಜೋ ಎಲೆಕ್ಟ್ರಿಕ್ ಪಿಕಪ್, ಫೋಟೋವೋಲ್ಟಾಯಿಕ್, ಇವೆಲ್ಲ ಕೆಲವು ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಗಳು. ಸೊ ಒಂದೊಂದಾಗಿ ನೋಡ್ಕೊಂಡು ತಗೋಣ. ಮೊದಲನೇದಾಗಿ ಥರ್ಮೋಕಪಲ್. ಸೊ ಇನ್ ದಿಸ್ ಡಿವೈಸ್ ಎನ್ EMF ಈಸ್ ಪ್ರೊಡ್ಯೂಸ್ಡ್ ಬೈ ಅಪ್ಲೈಯಿಂಗ್ ಹೀಟ್ ಟು ದ ಜಂಕ್ಷನ್ ಆಫ್ ಟೂ ಡಿಸಿಮಿಲರ್ ಮೆಟಲ್ಸ್ ಬಿಟ್ವೀನ್ ದಿಯರ್ ಹಾಟ್ ಆ್ಯಂಡ್ ಕೋಲ್ಡ್ ಜಂಕ್ಷನ್. ಸೊ ಇದರಲ್ಲಿ ಎರಡು ಮೆಟಲ್ ವೈರ್ಸ್ ಇರ್ತವೆ, ಎರಡು ಬೇರೆ ಬೇರೆ ಮೆಟಲಿಂದ ಮಾಡಿದಂಥ ವೈರ್ಗಳು. ಸೊ ಅವೆರಡು ಮೆಟಲಿಂದ ಮಾಡಿದಂಥ ವೈರ್ಗಳು ಒಂದೊಂದು ಎಂಡನ್ನು ತೊಗೊಂಡು ಕನೆಕ್ಟ್ ಮಾಡಿರ್ತಾರೆ. ಸೊ ಆ ಕನೆಕ್ಟ್ ಮಾಡಿದಂಥ ಪ್ಲೇಸ್ಗೆ ನಾವು ಜಂಕ್ಷನ್ ಅಂತ ಕರಿತೀವಿ. ಸೊ ಆ ಜಂಕ್ಷನ್ಗೆ ಹೀಟ್ ಅಪ್ಲೈ ಮಾಡೋದ್ರಿಂದ ಈ ಒಂದು ಡಿವೈಸಿಂದ EMF ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸು ಜನ್ರೇಟ್ ಆಗುತ್ತೆ. ಸೊ ಆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಜನ್ರೇಟ್ ಆಗಿದ್ದನ್ನು ನಾವು ತೊಗೊಂಡು ಸಮ್ ಫಿಸಿಕಲ್ ಕ್ವಾಂಟಿಟೀಸ್ನ ಮೆಜರ್ ಮಾಡೋದು. ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್, ಹೀಟ್, ರೇಡಿಯೇಷನ್, ಕರೆಂಟ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್ ಫ್ಲೋ ಆಗೋದನ್ನು ಮೆಜರ್ ಮಾಡ್ಬೋದು. ಅಂದರೆ ನಾವು ಒಂದು ಎಂಡನ್ನು ಎರಡು ವೈರ್ದು ಒಂದು ಎಂಡನ್ನು ಜಾಯಿಂಟ್ ಮಾಡಿ ಅಲ್ಲಿಗೆ ನಾವು ಹೀಟನ್ನು ಅಪ್ಲೈ ಮಾಡಿ ಆ್ಯಂಡ್ ಅನದರ್ ಎಂಡ್ಸ್ ಏನಿರ್ತವೆ ಎರಡು ವೈರ್ದು ಆ ಕಡೆ ನಾವು ಮೆಜರ್ ಮಾಡಿದಾಗ ಇಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸು ಜನ್ರೇಟ್ ಆಗಿರುತ್ತೆ. ಸೊ ಇನ್ನು ಡಿವೈಸ್ ನೋಡೋದಕ್ಕೆ ಈ ಥರ ಇರುತ್ತೆ ಥರ್ಮೋಕಪಲ್. ಇದು ಜಂಕ್ಷನ್, ಇದು ಎರಡು ವೈರ್ಗಳು ಇಲ್ಲಿ ಇದಿಷ್ಟು ಪ್ಲೇಸಲ್ಲಿ ನಾವು ಜಾಯಿಂಟ್ ಮಾಡಿರ್ತೀವಿ ಅಥವಾ ಕನೆಕ್ಟ್ ಮಾಡಿರ್ತೀವಿ. ಸೊ ಇದಕ್ಕೆ ಸೆನ್ಸರ್ ಅಂತ ಕರಿತೀವಿ. ಆ್ಯಂಡ್ ಇದಿಷ್ಟು ಏನಿದೆಲ್ಲ ಎರಡು ವೈರ್ಗಳು. ಸೊ ಇದು ಕೋಲ್ಡ್ ಜಂಕ್ಷನ್. ಸೊ ಈ ಕೋಲ್ಡ್ ಜಂಕ್ಷನ್ ಮಧ್ಯೆ ನಾವು ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಅಥವಾ ವೋಲ್ಟೇಜ್ನ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಏನಿದೆಲ್ಲ ಸೆನ್ಸರ್ ಅಥವಾ ಸೆನ್ಸಿಂಗ್ ಎಲಿಮೆಂಟ್, ಅದು ಹಾಟ್ ಜಂಕ್ಷನ್. ಅಲ್ಲಿಗೆ ನಾವು ಹೀಟ್ ಅಪ್ಲೈ ಮಾಡಿ ಈ ಕೋಲ್ಡ್ ಜಂಕ್ಷನ್ಗೆ ಎಲೆಕ್ಟ್ರೋಮೋಟಿವ್ ಫೋರ್ಸು ಜನ್ರೇಟ್ ಆಗಿದ್ದನ್ನು ಮೆಜರ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಯಾವ ಥರ ಮಿಲಿ ವೋಲ್ಟ್ಸ್ ರೇಂಜಲ್ಲಿ ಸ್ಕೇಲ್ ತೋರಿಸಿದಾರಂತ. ಆ್ಯಂಡ್ ಆ ಸ್ಕೇಲ್ ಎಷ್ಟು ವೋಲ್ಟ್ಸ್ ಇದೆ ಅನ್ನೋದ್ರ ಮೇಲೆ, ಆ ಸ್ಕೇಲ್ ಎಷ್ಟು ವೋಲ್ಟ್ಸ್ ಇದೆ, ಎಷ್ಟು ರೀಡಿಂಗ್ ಬರ್ತಾಯಿದೆ ನಮಗೆ, ಆ್ಯಂಡ್ ಇಲ್ಲಿ ಬಳಸಿದಂಥ ವೈರ್ಗಳು ಯಾವ್ಯಾವ ರೀತಿ ಅನ್ನೋದು ಅಥವಾ ಯಾವ ರೀತಿ ಥರ್ಮೋಕಪಲ್ ಇದು ಅನ್ನೋದ್ರ ಮೇಲೆ ನಾವು ವೋಲ್ಟೇಜ್ನ ತೊಗೊಂಡು ಅದನ್ನು ನಾವು ಟೆಂಪ್ರೇಚರ್ಗೆ ಕನ್ವರ್ಟ್ ಮಾಡ್ಬೋದು ಅಥವಾ ಆ ವೋಲ್ಟೇಜ್ನ ತೊಗೊಂಡು ಎಷ್ಟು ಟೆಂಪ್ರೇಚರ್ ಇದೆ ಅಂತ ಮೆಜರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂದರೆ ಮೂವಿಂಗ್ ಕಾಯಿಲ್. ಸೊ ಇನ್ ದಿಸ್ ಡಿವೈಸ್ ದ ಮೂಮೆಂಟ್ ಆಫ್ ಎ ಕಾಯಿಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ಸ್ ಆ್ಯನ್ EMF. ಸೊ ಈ ಥರ ಡಿವೈಸ್ಗಳಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಕಾಯಿಲ್ನ ಪ್ಲೇಸ್ ಮಾಡಿರ್ತಾರೆ. ಆ ಕಾಯಿಲ್ ಮೂಮೆಂಟ್ ಆಗೋದ್ರಿಂದ ಇಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸು ಜನ್ರೇಟ್ ಆಗುತ್ತೆ. ಅಥವಾ ಈ ಕಾಯಿಲ್ಗೆ ಪವರ್ ಸಪ್ಲೈ ಕೊಡೋದ್ರಿಂದ ಅಥವಾ ಕರೆಂಟ್, ವೋಲ್ಟೇಜ್ ಏನಾದರೂ ಬೇರೆ ಒಂದು ಕ್ವಾಂಟಿಟೀಸ್ನ ಕೊಡೋದ್ರಿಂದ ಆವಾಗೇನಾಗುತ್ತೆ, ಕಾಯಿಲ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮೂವಿಂಗ್ ಕಾಯಿಲ್ನ ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್, ವೆಲಾಸಿಟಿ ಮತ್ತು ವೈಬ್ರೇಷನ್ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇದೊಂದು ಸಿಂಪಲ್ ಮೂವಿಂಗ್ ಕಾಯಿಲ್ ಮೀಟರ್. ಇದು ಪರ್ಮನೆಂಟ್ ಮ್ಯಾಗ್ನೆಟ್. ಈ ಎರಡು ಪೋಲ್ಗಳು, ಇವು ನಾರ್ತ್ ಮತ್ತು ಸೌತ್ ಪೋಲ್. ಈ ಪೋಲ್ಗಳ ಮಧ್ಯೆ ಅಥವಾ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇಲ್ಲೇನು ಮಾಡಿರ್ತಾರೆ, ಒಂದು ಕಾಯಿಲ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಕಾಯಿಲ್ ಏನು ಮಾಡುತ್ತೆ ಅಂದರೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ಕೊಟ್ಟಾಗ ಕಾಯಿಲ್ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಕಾಯಿಲ್ಗೆ ಅಟ್ಯಾಚ್ ಆದಂಥ ಪಾಯಿಂಟರ್ ಕೂಡ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕೇಲ್ ಇರುತ್ತೆ, ಸ್ಕೇಲಲ್ಲಿ ಪಾಯಿಂಟರ್ ಯಾವ ನಂಬರ್ನ ಶೋ ಮಾಡ್ತಾ ಇರುತ್ತೋ ಅಷ್ಟು ವ್ಯಾಲ್ಯೂ ಇದೆ ಅಂತ ಅರ್ಥ ಫಿಸಿಕಲ್ ಕ್ವಾಂಟಿಟಿದು. ಸೊ ಇದನ್ನು ಕರೆಂಟ್, ವೋಲ್ಟೇಜ್,
ರೆಸಿಸ್ಟೆನ್ಸ್, ವೆಲಾಸಿಟಿ ಮತ್ತು ವೈಬ್ರೇಷನ್ ಮೆಜರ್ ಮಾಡೋದಕ್ಕೆ ಈ ಒಂದು ಮೂವಿಂಗ್ ಕಾಯಿಲ್ ಸೆನ್ಸರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೀಜೋ ಎಲೆಕ್ಟ್ರಿಕ್ ಪಿಕಪ್. ಸೊ ಇನ್ ದಿಸ್ ಡಿವೈಸ್ ದ ಅಪ್ಲಿಕೇಶನ್ ಆಫ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಎ ಸರ್ಟನ್ ಕ್ರಿಸ್ಟಲೈನ್ ಮೆಟೀರಿಯಲ್ ಜನರೇಟ್ಸ್ ಆ್ಯನ್ ಇ ಎಮ್ ಎಫ್. ಸೊ ಈ ಥರ ಡಿವೈಸ್ಗಳಲ್ಲಿ, ಪೀಜೋ ಎಲೆಕ್ಟ್ರಿಕ್ ಪಿಕಪ್ ಡಿವೈಸ್ಗಳಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕೋದ್ರಿಂದ ಯಾವುದ್ರ ಮೇಲೆ ಅಂದರೆ ಕ್ರಿಸ್ಟಲೈನ್ ಮೆಟೀರಿಯಲ್ ಅಂದರೆ ಕ್ರಿಸ್ಟಲ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕೋದ್ರಿಂದ ಆ ಕ್ರಿಸ್ಟಲ್ಸ್ ಏನು ಮಾಡ್ತವೆ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಜನರೇಟ್ ಮಾಡ್ತವೆ. ಸೊ ಈ ಥರ ಜನರೇಟ್ ಆದಂಥ ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಮೆಜರ್ ಮಾಡಿ ನಾವು ವೈಬ್ರೇಷನ್, ಎಕ್ಸಲ್ರೇಷನ್ ಮತ್ತು ಸೌಂಡ್ ಪ್ರೆಷರ್ ವೇರಿಯೇಷನ್ ಆ್ಯಂಡ್ ಮತ್ತು ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟಿದೆ ಅಂತ ನಾವು ಮೆಜರ್ ಮಾಡ್ಬೋದು. ಸೊ ಸಿಂಪಲಾಗಿ ಆ ಸ್ಟ್ರಕ್ಚರ್ ನೋಡೋದಾದರೆ ಈ ಥರ ಇರುತ್ತೆ. ಇದು ಒಂದು ಡಯಾಫ್ರಾಮ್, ಇದು ಕ್ರಿಸ್ಟಲ್. ಇದು ಈ ಕ್ರಿಸ್ಟಲಿಂದ ಎರಡು ವೈರ್ನ ತೊಗೊಂಡಿರ್ತೀವಿ, ಎರಡು ಎಂಡಿಂದ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಇಲ್ಲಿ ಏನಾದರೂ ಗಾಳಿ ಬಂತು ಅಥವಾ ಸೌಂಡ್ ಬಂತು ಅಂದರೆ ಆ ಪ್ರೆಷರ್ಗೆ ಏನಾಗುತ್ತೆ, ಡಯಾಫ್ರಾಮ್ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಡಯಾಫ್ರಾಮ್ಗೆ ಅಟ್ಯಾಚ್ ಆಗಿರೋ ಕ್ರಿಸ್ಟಲ್ ಕೂಡ ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕ್ರಿಸ್ಟಲ್ ವೈಬ್ರೇಟ್ ಆದಾಗ ಏನಾಗುತ್ತೋ ಅಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಜನರೇಟ್ ಆಗಿ ಆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ನಮಗಿಲ್ಲಿ ಔಟ್ಪುಟ್ ಬರುತ್ತೆ. ಸೊ ಈ ಔಟ್ಪುಟ್ ಬರೋಂಥ ವೋಲ್ಟೇಜ್ ತೊಗೊಂಡು ನಾವು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ, ಫಾರ್ ಎಕ್ಸಾಂಪಲ್ ವೈಬ್ರೇಷನ್, ಎಕ್ಸಲ್ರೇಷನ್, ಸೌಂಡ್ ವೇರಿಯೇಷನ್ ಎಷ್ಟಿದೆ ಅನ್ನೋದು ಮೆಜರ್ ಮಾಡ್ಬೋದು. ನೆಕ್ಸ್ಟ್ ಕೊನೆಯದಾಗಿ ಅಂದರೆ ಫೋಟೋ ವೋಲ್ಟಾಯಿಕ್. ಸೊ ಫೋಟೋ ವೋಲ್ಟಾಯಿಕ್ ಅಂದರೆ ಇನ್ ದಿಸ್ ಡಿವೈಸ್ ದ ಇನ್ಸಿಡೆಂಟ್ ಆಫ್ ಲೈಟ್ ರೇಸ್ ಆನ್ ಎ ಸೆಮಿ ಕಂಡಕ್ಟರ್ ಜಂಕ್ಷನ್ ಜನರೇಟ್ಸ್ ಆ್ಯನ್ ಇ ಎಮ್ ಎಫ್. ಸೊ ಇದು ಒಂದು ಸೆಮಿ ಕಂಡಕ್ಟರ್ ಡಿವೈಸ್. ಈ ಸೆಮಿ ಕಂಡಕ್ಟರ್ ಡಿವೈಸಲ್ಲಿ ಎರಡು, ಒಂದು ಪಿ ಟೈಪ್ ಮತ್ತು ಎನ್ ಟೈಪ್ ಮೆಟೀರಿಯಲ್ಸ್ ಇರ್ತವೆ, ಎರಡನ್ನು ಜೋಡಿಸಿರ್ತಾರೆ. ಆ ಜೋಡಿಸಿದ ಮೇಲೆ ಅಲ್ಲೇನು ಜಂಕ್ಷನ್ ಬರುತ್ತೋ, ಪಿ ಎನ್ ಜಂಕ್ಷನ್, ಆ ಜಂಕ್ಷನ್ ಮೇಲೆ ಲೈಟ್ ರೇಸ್ ಇನ್ಸಿಡೆಂಟ್ ಆದರೆ ಅಲ್ಲಿಗೆ ನಮಗೆ ಆ ಜಂಕ್ಷನ್ನಿಂದ ಅಥವಾ ಸೆಮಿ ಕಂಡಕ್ಟರ್ ಡಿವೈಸಿಂದ ಏನಾಗುತ್ತೆ, ಎಲೆಕ್ಟ್ರೋಮೋಟಿವ್ ಫೋರ್ಸು ಜನರೇಟ್ ಆಗುತ್ತೆ. ಇದನ್ನು ನಾವು ಲೈಟ್ ಮೀಟರ್ ಆಗಿ ಮತ್ತು ಸೋಲಾರ್ ಸೆಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ಕೊತೀವಿ ಫೋಟೋ ವೋಲ್ಟಾಯಿಕ್ ಟೆಕ್ನಾಲಜಿನ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಸೆಮಿ ಕಂಡಕ್ಟರ್, ಇದು ಎನ್ ಟೈಪ್ ಮಟೀರಿಯಲ್, ಇದು ಪಿ ಟೈಪ್ ಮಟೀರಿಯಲ್, ಇದು ಜಂಕ್ಷನ್. ಇದು ಎನ್ ಟೈಪ್ ಮತ್ತು ಪಿ ಟೈಪ್ ಮಟೀರಿಯಲ್ಸ್ ಕಾಂಟ್ಯಾಕ್ಟ್ ಆದಾಗ ಪ್ರೊಡ್ಯೂಸ್ ಆಗುವಂಥ ಜಂಕ್ಷನ್ ಇದು. ಸೊ ಈ ಜಂಕ್ಷನ್ ಮೇಲೆ ಯಾವಾಗ ಫೋಟಾನ್ಸ್ ಬಂದು ಎಕ್ಸೈಟ್ ಆಗ್ತವೋ, ಅಂದರೆ ಫೋಟಾನ್ಸ್ ಬಂದು ಬಡಿತವೋ ಅಥವಾ ಲೈಟ್ ರೇಸ್ ಬಂದು ಬಡಿತವೋ, ಅವಾಗೇನಾಗುತ್ತೆ, ಇಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನಾದರೂ ಲೋಡ್ ಕನೆಕ್ಟ್ ಮಾಡಿದ್ರೆ ಆ ಲೋಡ್ ಮುಖಾಂತರ ಕರೆಂಟು ಕೂಡ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ಗೆ ನಾವು ಫೋಟೋವೋಲ್ಟಾಯಿಕ್ ಅಂತ ಕರಿತೀವಿ. ಈ ಫೋಟೋವೋಲ್ಟಾಯಿಕ್ ಪ್ರಿನ್ಸಿಪಲ್ ಬಳಸಿ ನಾವು ಲೈಟ್ ಎಷ್ಟಿದೆ ಲೈಟ್ ಅಂತ ಮೆಜರ್ ಮಾಡ್ಬೋದು, ಮತ್ತು ಅದನ್ನು ಈ ಥರ ಸೋಲಾರ್ ಸೆಲ್ನ ಮಾಡೋದು ಕೂಡ ಯೂಸ್ ಮಾಡ್ತಾರೆ. ಈ ಸೋಲಾರ್ ಸೆಲ್ಗಳನ್ನ ತೊಗೊಂಡು ನಾವು ಸೋಲಾರ್ ಪ್ಯಾನಲ್ ಮಾಡ್ತೀವಿ, ಸೋಲಾರ್ ಪ್ಯಾನಲ್ ತೊಗೊಂಡು ಸೋಲಾರ್ ಗ್ರಿಡ್ ಮಾಡಿ ಅಲ್ಲಿಂದ ಸೋಲಾರ್ ಪವರ್ ಜನರೇಟ್ ಮಾಡ್ಕೊಳ್ತೀವಿ ನಾವು. ಸೊ ಇದಿಷ್ಟು ಆ್ಯಕ್ಟಿವ್, ಕೆಲವೊಂದು ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಗಳು. ಇನ್ನು ನಾವು ಟ್ರಾನ್ಸ್ಡ್ಯೂಸರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನೋಡೋದಾದರೆ, ಈ ಟ್ರಾನ್ಸ್ಡ್ಯೂಸರ್ಸ್ ಆರ್ ಸೆನ್ಸರ್ ಶುಡ್ ಪೊಸೆಸ್ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದೇ ಒಂದು ಟ್ರಾನ್ಸ್ಡ್ಯೂಸರ್ ಆಗಲಿ, ಸೆನ್ಸರ್ ಆಗಲಿ, ಈ ಒಂದು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಅದಕ್ಕೆ ಕಡ್ಡಾಯವಾಗಿ ಇರಬೇಕಾಗುತ್ತೆ, ಅಂದರೆ ಕಂಪಲ್ಸರಿಯಾಗಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗುತ್ತೆ. ಸೊ ಅವು ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ಕೊತ ಹೋದರೆ, ಫಸ್ಟ್ ಒನ್ ರಗಡ್ನೆಸ್. ರಗಡ್ನೆಸ್ ಅಂದರೆ ಇಟ್ ಶುಡ್ ಬಿ ರಗಡ್ ಇನಫ್ ಸೊ ಆ್ಯಸ್ ಟು ವಿತ್ ಸ್ಟ್ಯಾಂಡ್ ಓವರ್ಲೋಡ್ ಟು ಸಮ್ ಎಕ್ಸ್ಟೆಂಟ್ ಆ್ಯಂಡ್ ಇಟ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಓವರ್ಲೋಡ್ ಪ್ರೊಟೆಕ್ಷನ್ ಸಿಸ್ಟಮ್. ಸೊ ರಗಡ್ನೆಸ್ ಅಂದರೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗುತ್ತೆ ಒಂದು ಸೆನ್ಸರ್. ನಾವೇನಾದರೂ ಲೋಡ್ ಹಾಕಿರ್ತೀವಲ್ಲ ಅದಕ್ಕೆ, ಅಥವಾ ಇನ್ಪುಟ್ ಏನು ಕೊಟ್ಟಿರ್ತೀವಿ ಅಥವಾ ಔಟ್ಪುಟ್ ಏನು ತೊಗೊಳ್ತಾ ಇರ್ತೀವಿ, ಆ ಒಂದು ಇನ್ಪುಟ್ ಔಟ್ಪುಟಲ್ಲಿ ಏನಾದರೂ ವೇರಿಯೇಷನ್ ಆದರೂ ಕೂಡ, ಅಥವಾ ಅದ್ರ ಲಿಮಿಟ್ ದಾಟಿ ಕೂಡ ಸ್ವಲ್ಪ ಹೊತ್ತು ಜಾಸ್ತಿ ಇನ್ಪುಟ್ ಕೊಟ್ಟಾಗ ಕೂಡ ಆ ಒಂದು ಡಿವೈಸ್ಗೆ ಏನು ಆಗಿರಬಾರ್ದು. ಆ ಥರ ಒಂದು ಪ್ರೊಟೆಕ್ಷನ್ ಸಿಸ್ಟಮ್ನ ಸೆನ್ಸರ್ ಜೊತೆ ಅಥವಾ ಟ್ರಾನ್ಸ್ಡ್ಯೂಸರ್ ಜೊತೆ ಅಳವಡಿಸಬೇಕಾಗಿರುತ್ತೆ. ಅದಕ್ಕೆ ನಾವು ರಗಡ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೀನಿಯಾರಿಟಿ. ಇಟ್ ಶುಡ್ ಬಿ ಕೇಪೇಬಲ್ ಆಫ್ ಪ್ರೊಡ್ಯೂಸಿಂಗ್ ಲೀನಿಯರ್ ಔಟ್ಪುಟ್ ವಿತ್ ಅ ಲೀನಿಯರ್ ಇನ್ಪುಟ್. ಸೊ ಲೀನಿಯಾರಿಟಿ ಅಂದರೆ ನಾವು ಯಾವ ಥರ ಇನ್ಪುಟ್ನ ವೇರಿಯೇಷನ್ ಮಾಡ್ತೀವಿ ಅದೇ ಥರ ಲೀನಿಯರ್ ಆಗಿ ಔಟ್ಪುಟ್ ಕೂಡ ವೇರಿಯೇಷನ್ ಆಗಬೇಕು. ಅದಕ್ಕೆ ನಾವು ಲೀನಿಯಾರಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ನಿಧಾನ ಗ್ರ್ಯಾಜುವಲಿ ಇನ್ಪುಟ್ನ ಇನ್ಕ್ರೀಸ್ ಮಾಡ್ಕೊತ ಹೋದರೆ ಔಟ್ಪುಟ್ ಕೂಡ ಗ್ರ್ಯಾಜುವಲ್ ಆಗಿ ಇನ್ಪುಟ್ ಔಟ್ಪುಟ್ಟು ಇನ್ಕ್ರೀಸ್ ಹಾಕ್ಕೊಂತ ಹೋಗ್ಬೇಕು. ಅಥವಾ ನಾವು ಒಂದೇ ಸಲ ನಿಧಾನಕ್ಕೆ ಇನ್ಪುಟ್ ವೋಲ್ಟೇಜ್ನ ಇನ್ಪುಟ್ ಸಿಗ್ನಲ್ನ ವೇರಿ ಮಾಡ್ತಾ ಇರ್ತೀವಿ, ಔಟ್ಪುಟ್ಟಲ್ಲಿ ಒಮ್ಮೆಲೆ ಅದು ವೇರಿ ಆಗುತ್ತೆ ಸ್ವಲ್ಪ ಟೈಮ್ ಬಿಟ್ಟು, ಆ ಥರ ಆದರೆ ಅದಕ್ಕೆ ಲೀನಿಯಾರಿಟಿ ಇರಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ವ್ಯಾಲ್ಯೂ ಎಷ್ಟಿದೆ ಅಂತ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಟ್ರಾನ್ಸ್ಡ್ಯೂಸರ್ಸ್ ಆಗಲಿ ಅಥವಾ ಸೆನ್ಸರ್ಸ್ ಆಗಲಿ ಅದಕ್ಕೆ ಲೀನಿಯಾರಿಟಿ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್, ರಿಪೀಟೆಬಿಲಿಟಿ. ರಿಪೀಟೆಬಿಲಿಟಿ ಅಂದರೆ
it should be capable to reproduce the same output signal when the same input signal is applied again and again under the same environment conditions. So repeatability andre now one sensor ge repeated agi ಒಂದೇ ರೀತಿ ಸಿಗ್ನಲ್ನ ಅಥವಾ ಒಂದೇ ವ್ಯಾಲ್ಯೂ ಇನ್ಪುಟ್ನ ಕೊಡ್ತಾ ಇದ್ದರೆ ಅದು ಔಟ್ಪುಟ್ ಕೂಡ ಒಂದೇ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಅಂದರೆ ನಾವು ಸೊ ಟೈಮ್ ಬಿಟ್ಟು ಒಂದೇ ಇನ್ಪುಟ್ ಸಿಗ್ನಲ್ ಒಂದೇ ವ್ಯಾಲ್ಯೂ ಇರುವಂಥ ಇನ್ಪುಟ್ ಸಿಗ್ನಲ್ ಕೊಡ್ತಾ ಹೋದಂಗೆಲ್ಲ ಅಲ್ಲಿ ಔಟ್ಪುಟ್ ಏನಾಗಬೇಕು, ಒಂದೇ ವ್ಯಾಲ್ಯೂ ಇರುವಂಥ ಔಟ್ಪುಟ್ಟು ಬರಬೇಕು. ಈಗ ನಾನು ಒಂದು ಸಿಗ್ನಲ್ನ ಅಪ್ಲೈ ಮಾಡ್ತೀನಿ, ಅವಾಗ ಒಂದು ಔಟ್ಪುಟ್ ಬಂದಿರುತ್ತೆ, ಎಷ್ಟು ಒಂದು 5 ವೋಲ್ಟ್ಸ್ ಔಟ್ಪುಟ್ ಬಂದಿರುತ್ತೆ. ಆ್ಯಂಡ್ ಸ್ವಲ್ಪ ಟೈಮ್ ಬಿಟ್ಟು ಅದೇ ಸಿಗ್ನಲ್ ಅಪ್ಲೈ ಮಾಡಿದಾಗ 6 ವೋಲ್ಟ್ ಅಥವಾ 7 ವೋಲ್ಟ್ ಔಟ್ಪುಟ್ ಬಂದರೆ ಅಲ್ಲಿ ರಿಪೀಟೇಬಿಲಿಟಿ ಕರೆಕ್ಟಾಗಿ ಇರಲ್ಲ. ಸೊ ಈ ಕಂಡೀಷನ್ ಯಾವಾಗ ಇರಬೇಕಂದ್ರೆ ಎನ್ವಿರಾನ್ಮೆಂಟ್ ಕಂಡೀಷನ್ ಸೇಮ್ ಇದ್ದಾಗ. ಸೊ ಎನ್ವಿರಾನ್ಮೆಂಟ್ ಕಂಡೀಷನ್ ಅಂದರೆ ಟೆಂಪ್ರೇಚರ್ ಆಗಿರ್ಬೋದು, ಹ್ಯೂಮಿಡಿಟಿ ಆಗಿರ್ಬೋದು, ಇದೆಲ್ಲ ವೇರಿ ಆದರೆ ಈ ರಿಪೀಟೇಬಿಲಿಟಿಯಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ನೆಕ್ಸ್ಟ್ ಹೈ ರಿಲಯಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿ. ಸೊ ಇಟ್ ಶುಡ್ ಬಿ ಕೆಪಬಲ್ ಟು ಪ್ರೊಡ್ಯೂಸ್ ರಿಲಯಬಲ್ ಆ್ಯಂಡ್ ಸ್ಟೇಬಲ್ ಔಟ್ಪುಟ್ ಅಂಡರ್ ವೈಬ್ರೇಷನ್ಸ್ ವೇರಿಯೇಷನ್ಸ್ ಇನ್ ಟೆಂಪ್ರೇಚರ್ ಎಕ್ಸೆಟ್ರಾ. ಸೊ ಯಾವುದೋ ಒಂದು ಇನ್ಪುಟ್ ಸಿಗ್ನಲ್ ಕೊಟ್ಟಾಗ ಆ ಒಂದು ಸೆನ್ಸರ್ ಅಥವಾ ಟ್ರಾನ್ಸ್ಡ್ಯೂಸರ್ ಅಲ್ಲಿ ಏನಾದರೂ ವೈಬ್ರೇಷನ್ ಕ್ರಿಯೇಟ್ ಆಯಿತು ಅಥವಾ ಸ್ಲೈಟ್ ಟೆಂಪ್ರೇಚರಲ್ಲಿ ಸ್ವಲ್ಪ ಸ್ಲೈಟಾಗಿ ವೇರಿಯೇಷನ್ ಆಯಿತು ಅಂದರೂ ಕೂಡ ಔಟ್ಪುಟ್ಟಲ್ಲಿ ಏನು ಚೇಂಜಸ್ ಆಗಬಾರ್ದು ಅಥವಾ ಟ್ರಾನ್ಸ್ಡ್ಯೂಸರ್ಸ್ ವರ್ಕಿಂಗಲ್ಲಿ ಏನು ಚೇಂಜಸ್ ಆಗಬಾರ್ದು. ಸೊ ಆ ಥರ ಒಂದು ಸ್ಟೇಬಲ್ ಆಗಿ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು ಯಾವಾಗಲೂ. ಅದಕ್ಕೆ ನಾವು ಹೈ ರಿಲಯಬಿಲಿಟಿ ಆ್ಯಂಡ್ ಸ್ಟೆಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ 5th ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ನೋಡೋದಾದರೆ ಹೈ ಕ್ವಾಲಿಟಿ ಔಟ್ಪುಟ್. ದ ಕ್ವಾಲಿಟಿ ದಟ್ ಈಸ್ ಸ್ಟ್ರೆಂತ್ ಆಫ್ ದ ಔಟ್ಪುಟ್ ಸಿಗ್ನಲ್ ಶುಡ್ ಬಿ ಹೈ ಎನಫ್. ಸೊ ಯಾವುದು ಸೆನ್ಸರ್ ಅಥವಾ ಟ್ರಾನ್ಸ್ಡ್ಯೂಸರ್ ಯೂಸ್ ಮಾಡ್ತಿರ್ತೀವಿ ನಾವು, ಅದರ ಒಂದು ಔಟ್ಪುಟ್ ಸಿಗ್ನಲ್ ಭಾಳ ಸ್ಟ್ರೆಂತ್ ಆಗಿರಬೇಕು ಅಥವಾ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅದರದ್ದು. ಸೊ ಸಪೋಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಸ್ಟ್ರೆಂತ್ ಇಲ್ಲ ಸಿಗ್ನಲ್ ಅಂದರೆ ನಾವು ಫರ್ದರ್ ಅದನ್ನು ಆ್ಯಂಪ್ಲಿಫಿಕೇಶನ್ ಮಾಡಿದಾಗ ಔಟ್ಪುಟ್ ಸಿಗ್ನಲಲ್ಲಿ ಕೂಡ ಆ್ಯಂಪ್ಲಿಫೈ ಆಗಿರೋ ಔಟ್ಪುಟಲ್ಲಿ ಕೂಡ ಭಾಳಷ್ಟು ಡಿಸ್ಟಾರ್ಷನ್ ಇರುತ್ತೆ, ಅಂದರೆ ಭಾಳಷ್ಟು ನಾಯ್ಸ್ ಇರುತ್ತೆ. ಸೊ ಆ ಥರ ಆದಾಗ ಏನಾಗುತ್ತೆ, ನಮಗೆ ಕರೆಕ್ಟ್ ವ್ಯಾಲ್ಯೂ ಗೊತ್ತಾಗಲ್ಲ, ಇನ್ಪುಟ್ ಏನು ಕೊಟ್ಟಿರ್ತೀವಿ ಅದರ ವ್ಯಾಲ್ಯೂ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೆ ಸೆನ್ಸರ್ಸ್ ಅಥವಾ ಟ್ರಾನ್ಸ್ಡ್ಯೂಸರ್ನ ಯಾವ ಥರ ಡಿಸೈನ್ ಮಾಡಬೇಕಂದ್ರೆ ಅದರಿಂದ ಬರ್ತಕ್ಕಂಥ ಔಟ್ಪುಟ್ಟು ಹೈ ಕ್ವಾಲಿಟಿಯಾಗಿ ಇರಬೇಕು. ಆ್ಯಂಡ್ ದ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಶುಡ್ ಬಿ ಹೈ. ಸೊ ಇಲ್ಲಿ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಂದರೆ SNR ಇದು ಕೂಡ ಜಾಸ್ತಿ ಇರಬೇಕು. ಸೊ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಂದರೆ ನಾವು ಏನು ಸಿಗ್ನಲ್ ಮೆಜರ್ ಮಾಡ್ತಿರ್ತೀವಿ ಅದರ ಔಟ್ಪುಟ್ ಜಾಸ್ತಿ ಬರಬೇಕು, ನಾಯ್ಸ್ ಔಟ್ಪುಟ್ಟು ಕಡಿಮೆ ಇರಬೇಕು. ಅದಕ್ಕೆ ನಾವು ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಂತ ಕರಿತೀವಿ. ಅದು ಜಾಸ್ತಿ ಇದ್ದಾಗ ಸಿಗ್ನಲ್ ನಾವೇನು ಮೆಜರ್ ಮಾಡ್ತಿರ್ತೀವಿ ಅದರ ಕ್ವಾಂಟಿಟಿ ಔಟ್ಪುಟ್ ಜಾಸ್ತಿ ಇರುತ್ತೆ ಆ್ಯಂಡ್ ನಾಯ್ಸ್ ಕ್ವಾಂಟಿಟಿ ಭಾಳ ಕಡಿಮೆ ಇರುತ್ತೆ. ನೆಕ್ಸ್ಟ್ 6th ಕ್ಯಾರೆಕ್ಟರಿಸ್ಟಿಕ್ ನೋಡೋದಾದರೆ ನೋ ರೆಸಿಡಿವಲ್ ಡಿಫಾರ್ಮೇಷನ್. ದೇರ್ ಶುಡ್ ಬಿ ನೋ ರೆಸಿಡಿವಲ್ ಡಿಫಾರ್ಮೇಷನ್ ಇನ್ ದ ಡಿವೈಸ್ ಆಫ್ಟರ್ ರಿಮೂವಲ್ ಆಫ್ ದ ಲೋಡ್. ಸೊ ನಾವೇನು ಇನ್ಪುಟ್ ಕೊಟ್ಟಿರ್ತೀವಿ ಅಥವಾ ಲೋಡ್ ಹಾಕಿರ್ತೀವಿ ಸೆನ್ಸರ್ ಅಥವಾ ಟ್ರಾನ್ಸ್ಡ್ಯೂಸರ್ಗೆ, ಅವಾಗೇನು ಡಿಫಾರ್ಮೇಷನ್ ಆಗಿರುತ್ತೋ ಅಥವಾ ಆಗದೇನು ಇರ್ಬೋದು ಅಟ್ ಸೆನ್ಸರ್ ಆಗಲಿ ಅಥವಾ ಟ್ರಾನ್ಸ್ಡ್ಯೂಸರ್ ಆಗಲಿ, ಸೊ ಆ ಡಿಫಾರ್ಮೇಷನ್ ಏನಾದರೂ ಆಗಿದರೆ ನಾವು ಲೋಡ್ ತೆಗೆದಾಗ ಅಥವಾ ಇನ್ಪುಟ್ನ ಡಿಸ್ಕನೆಕ್ಟ್ ಮಾಡಿದಾಗ ಅಥವಾ ಔಟ್ಪುಟ್ನ ಡಿಸ್ಕನೆಕ್ಟ್ ಮಾಡಿದಾಗ ಅದರ ಒರಿಜಿನಲ್ ಫಾರ್ಮ್ ಏನಿತ್ತು ಅದಕ್ಕೆ ರಿಟರ್ನ್ ಆಗಬೇಕು. ಸೊ ಅದಕ್ಕೆ ನಾವು ನೋ ರೆಸಿಡಿವಲ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಈ ಥರ ಆಗಿಲ್ಲ ಅಥವಾ ಡಿಫಾರ್ಮೇಷನ್ ಹಂಗೆ ಇತ್ತು ನಾವು ಲೋಡ್ ತೆಗೆದಾಗ ಅಂತಂದರೆ ಕೂಡ ಅದೇನಾಗುತ್ತೆ, ಬೈ ಡಿಫಾಲ್ಟೇ ಬೇರೆ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಏನು ಇನ್ಪುಟ್ ಸಿಗ್ನಲ್ ಕೊಟ್ಟಿಲ್ಲ ಅಂದರೂ ಕೂಡ ಔಟ್ಪುಟ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅವಾಗ ನಾವು ಏನಾದರೂ ಮತ್ತೆ ಇನ್ಪುಟ್ ಸಿಗ್ನಲ್ ಕೊಟ್ಟರೆ ಅದಕ್ಕೆ ತಕ್ಕನಾದಂಥ ಔಟ್ಪುಟ್ ಅಥವಾ ಕರೆಕ್ಟ್ ಔಟ್ಪುಟ್ಟು ಪ್ರೊಡ್ಯೂಸ್ ಮಾಡಲ್ಲ. ನೆಕ್ಸ್ಟ್ ಕೊನೆಯದು 7th ಕ್ಯಾರೆಕ್ಟರಿಸ್ಟಿಕ್ ನೋಡೋದಾದರೆ ಟ್ರಾನ್ಸ್ಡ್ಯೂಸರ್ಸ್ದು ನೋ ಹಿಸ್ಟರಿಸಿಸ್. ದ ಡಿವೈಸ್ ಶುಡ್ ನಾಟ್ ಪ್ರೊಡ್ಯೂಸ್ ಎನಿ ಹಿಸ್ಟರಿಸಿಸ್ ಡ್ಯೂರಿಂಗ್ ಮೆಜರ್ಮೆಂಟ್ ವೈಲ್ ದ ಇನ್ಪುಟ್ ಸಿಗ್ನಲ್ ಇಸ್ ವೇರಿಡ್ ಫ್ರಮ್ ಇಟ್ಸ್ ಲೋ ಟು ಹೈ ವ್ಯಾಲ್ಯೂ ಆ್ಯಂಡ್ ವೈಸ್ ವರ್ಸ. ಸೊ ನಾವು ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡೋದು ಇನ್ಪುಟ್ ವ್ಯಾಲ್ಯೂನ ಲೋ ಇಂದ ಹೈಗೆ ಅಥವಾ ಹೈಯಿಂದ ಲೋಗೆ ಒಮ್ಮೆಲೆ ನಾವು ಇನ್ಕ್ರೀಸ್ ಡಿಕ್ರೀಸ್ ಮಾಡಿದಾಗ ಈ ಒಂದು ಡಿವೈಸಿಂದ ಯಾವುದೇ ಒಂದು ಹಿಸ್ಟರಿಸಿಸ್ ಪ್ರೊಡ್ಯೂಸ್ ಆಗಬಾರ್ದು ಮೆಜರ್ಮೆಂಟ್ ಮಾಡಬೇಕಾದ್ರೆ. ಸೊ ಅಂಥ ಒಂದು ಕಂಡೀಷನ್ಗೆ ನಾವು ನೋ ಹಿಸ್ಟರಿಸಿಸ್ ಅಥವಾ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ನೋ ಹಿಸ್ಟರಿಸಿಸ್ ಅಂತ ಕರಿತೀವಿ. ಸೊ ಇದಿಷ್ಟು ಈ 7 ಕ್ಯಾರೆಕ್ಟರಿಸ್ಟಿಕ್ಗಳು ಒಂದು ಸೆನ್ಸರ್ಗೆ ಅಥವಾ ಟ್ರಾನ್ಸ್ಡ್ಯೂಸರ್ಗೆ ಕಾಮನ್ ಆಗಿ ಅಥವಾ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ರಾನ್ಸ್ಡ್ಯೂಸರ್ಸ್ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ಟ್ರಾನ್ಸ್ಡ್ಯೂಸರ್ಸ್ ಯಾವ ಥರ ವರ್ಕ್ ಆಗುತ್ತೆ ಟ್ರಾನ್ಸ್ಡ್ಯೂಸರ್ಸ್ ಅಥವಾ ಸೆನ್ಸರ್ಸ್ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ತಗೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಸವಾಯಿ ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.